ಓಕೆ ಗಾಯ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಕಾರ್ಡ್ಸಲ್ಲಿ ನಾಲ್ಕು ಥರ ಟೈಪ್ಸ್ ಆಫ್ ಸಿಂಬಲ್ಸ್ ಇರುತ್ತೆ. ಒಂದು ಒಂದು ಪ್ಯಾಕ್ ಕಾರ್ಡಲ್ಲಿ ನಾಲ್ಕು ಥರ ಟೈಪ್ಸ್ ಆಫ್ ಸಿಂಬಲ್ಸ್ ಇರುತ್ತೆ. ಒಂದು ಹಾರ್ಟು, ಎರಡನೇದು ಡೈಮಂಡ್ಸು, ಮೂರನೇದು ಕ್ಲಬ್ಬು, ನಾಲ್ಕನೇದು ಸ್ಪೇಡು. ನಾವು ಇದನ್ನು ಆಟ ಆಡುವಾಗ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ, ಹಾರ್ಟಿನ ಅಂತ ಕರಿತೀವಿ ಫಸ್ಟ್ ಇದನ್ನು, ಸೆಕೆಂಡ್ ಅದನ್ನು ಪ್ಲಾಟಿನಮ್ ಅಂತ ಕರಿತೀವಿ, ಮೂರನೇದನ್ನು ಕಳವರ ಅಂತ ಕರಿತೀವಿ, ಐದನೇದನ್ನು ಇಸ್ಪಿಟ್ ಅಂತ ಕರಿತೀವಿ. ಅಂದರೆ ಒಂದು ಕಾರ್ಡ್ಸಲ್ಲಿ ಈ ಥರ ಸಿಂಬಲ್ಸ್ ಇರುತ್ತೆ. ಒಂದು ಪ್ಯಾಕ್ ಕಾರ್ಡಲ್ಲಿ 52 ಎಲೆಗಳಿರುತ್ತೆ. ಅಂದರೆ ಒಂದು ಸಿಂಬಲ್ದು 13 ಎಲೆಗಳು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಇಸ್ಪಿಟ್ ನೋಡ್ತಾ ಇದ್ದಾರೆ ಫಸ್ಟು, ಅದರಲ್ಲಿ 13 ಎಲೆಗಳಿವೆ. ಹಂಗೆ ಹಾರ್ಟಿನಲ್ಲಿ 13 ಎಲೆಗಳಿವೆ, ಹಂಗೆ ಕಳವರಲ್ಲಿ 13 ಎಲೆಗಳಿವೆ, ಹಂಗೆ ಪ್ಲಾಟಿನಮ್ನಲ್ಲೂ 13 ಎಲೆಗಳಿವೆ. ಟೋಟಲ್ ಮಾಡಿದ್ರೆ 52 ಎಲೆಗಳು. ಒಂದು ಪ್ಯಾಕ್ ಕಾರ್ಡಲ್ಲಿ 52 ಎಲೆಗಳಿರುತ್ತೆ. ನೀವು ರಮ್ಮಿ ಆಡಬೇಕು ಅಂತಂದರೆ ಕೇವಲ ಒಂದು ಪ್ಯಾಕ್ ಕಾರ್ಡು ಸಾಕಾಗೋಲ್ಲ, ನಿಮಗೆ ಮಿನಿಮಮ್ ಅಂದರೆ ಎರಡು ಪ್ಯಾಕ್ ಕಾರ್ಡ್ ಇರಲೇಬೇಕು. ಅದು ರಮ್ಮಿ ರೂಲ್ಸು. ಎರಡು ಪ್ಯಾಕ್ ಕಾರ್ಡ್ ಇದ್ದರೆ ಮಾತ್ರ ನೀವು ರಮ್ಮಿ ಆಟ ಆಡೋಕ್ಕೆ ಸಾಧ್ಯ. ಹೇಗಂದರೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ನಿಮಗೆ ಪ್ಯೂರ್ ಸೀಕ್ವೆನ್ಸ್ ತೋರಿಸ್ತಾ ಇದ್ದೀನಿ. 5 6 7 ಇದು ಪ್ಯೂರ್ ಸೀಕ್ವೆನ್ಸು. ಅಂದರೆ 1 2 3 4 5 6 7 8 9 10 ಈ ಥರ, ಇದು ಪ್ಯೂರ್ ಸೀಕ್ವೆನ್ಸ್ ಆಗುತ್ತೆ. ನಿಮಗೆ ಹಾಗೆ ಇಂಪ್ಯೂರ್ ಸೀಕ್ವೆನ್ಸ್ನ ತೋರಿಸ್ತಾ ಇದ್ದೀನಿ. ಇದು ನಾಟ್ ವ್ಯಾಲಿಡ್, ಅಂದರೆ ಇಂಪ್ಯೂರ್ ಸೀಕ್ವೆನ್ಸು. 5 Q 7 8 ಜೋಕರ್, ಇದು ನಾಟ್ ವ್ಯಾಲಿಡ್ ಆಗುತ್ತೆ. ಇದರಲ್ಲಿ ನೀವು ಶೋ ಮಾಡಿದ್ರೆ ಆಟ ಆಗೋಲ್ಲ. ಇದು ನಾಟ್ ವ್ಯಾಲಿಡ್ ಕಾರ್ಡ್ಸು. ಈ ಥರ ನೀವು ಸೀಕ್ವೆನ್ಸ್ನ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವೀಗ ಸೀಕ್ವೆನ್ಸ್ ಯಾವ ಥರ ಇದೆ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ. ಪ್ಯೂರ್ ಸೀಕ್ವೆನ್ಸ್ ನೋಡ್ತಾ ಇದ್ದೀರಾ, 6 7 8 9, ಇದನ್ನ ಪ್ಯೂರ್ ಸೀಕ್ವೆನ್ಸ್ ಅಂತಾರೆ. ಇಲ್ಲಿ ನೋಡಿ, ಇದು ಸೀಕ್ವೆನ್ಸೇ. ಇಲ್ಲಿ ಲಾಸ್ಟಲ್ಲಿ ಜೋಕರ್ ಹಾಕಿದ್ದಾರೆ, AK Q ಜೋಕರ್. ಇದು ಸೀಕ್ವೆನ್ಸೇ, ಆದರೆ ಪ್ಯೂರ್ ಸೀಕ್ವೆನ್ಸ್ ಅಲ್ಲ. ಇಲ್ಲಿ ಸೆಟ್ನ ತೋರಿಸ್ತಾ ಇದ್ದಾರೆ ನೋಡಿ, ಹ್ಯಾಶ್ ಆ್ಯಶ್ ಹ್ಯಾಶ್ ಆ್ಯಶ್. ಅಂದರೆ ಸಿಂಬಲ್ಸು 4 ಟೈಪ್ಸ್ ಇದೆ, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ಇದೆ, ನಂಬರ್ ಒಂದೇ ಇದೆ. ಅದನ್ನ ನೀವು ಸೆಟ್ ಅಂತ ಕನ್ಸಿಡರ್ ಮಾಡ್ಬೋದು. ಇದು ನಾಲ್ಕು ನಂಬರ್, ನಾಲ್ಕು ಸಿಂಬಲ್ಸು ಒಂದೇ ಥರ ಇದ್ದು ನೀವು ಸೆಟ್ಟು ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸಿಂಬಲ್ಸು ಡಿಫ್ರೆನ್ಸ್ ಇರಬೇಕು, ಆಗ ಮಾತ್ರ ನೀವು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ. ಇದು ನೋಡಿ, ಇನ್ವ್ಯಾಲಿಡ್ ಸೆಟ್ ಅಂತ ಇದೆ, QQ 77. ಈ ಥರ ಮಾಡಿದ್ರೆ ನಿಮಗೆ ಇನ್ವ್ಯಾಲಿಡ್ ಸೆಟ್ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಒಂದು ರಮ್ಮಿ ಕಾರ್ಡ್ಸ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಕ್ವಶನ್ ಮಾರ್ಕ್ ಕಾಣ್ತಾಯಿದೆ, 3 4 5 ಹಾಕಬೇಕು. ನೀವು ಯಾವ ಕಾರ್ಡ್ ಹಾಕಬೇಕು, ಇದು ಸೀಕ್ವೆನ್ಸ್ ಆಗುತ್ತೆ, ರಿಯಲ್ ಸೀಕ್ವೆನ್ಸ್, ಅಂದರೆ ಪ್ಯೂರ್ ಸೀಕ್ವೆನ್ಸ್ ಆಗುತ್ತೆ. ನೋಡಿ, ಪ್ಲಾಟಿನಮ್ 5ನ ನೀವು ತಂದು ಇಲ್ಲಿ ಆ್ಯಡ್ ಮಾಡಬೇಕು, ಆಗ ಇದು ಪ್ಯೂರ್ ಸೀಕ್ವೆನ್ಸ್ ಆಗುತ್ತೆ. ನೋಡಿ, QKA, ಅಂದರೆ ಎ ಅನ್ನೋದನ್ನ ಒಂದಕ್ಕಾದರೂ ಹಾಕೋಬೋದು, ನೀವು 14ಕ್ಕಾದರೂ ಹಾಕೋಬೋದು. ಅಂದರೆ ಈ ಜೆ ಅನ್ನೋದು 11, ಕ್ಯೂ ಅನ್ನೋದು 12, ಕೆ ಅನ್ನೋದು 13, ಈ ಎ ಅನ್ನೋದು 14. ಈಗ ನೀವು 1 2 3 ಮಾಡ್ತಾ ಇದ್ದೀರಾ ಅಂದರೆ 1 ಅಂದರೆ A, 2 ಅಂದರೆ 2, 3 ಅಂದರೆ 3 ಆ ಥರ. ಈಗ ನೋಡಿ, 2 3 4 5 ಅಂತ ಇದೆ. ಇದು ಒಂದು ಪ್ಯೂರ್ ಸೀಕ್ವೆನ್ಸು. ಇಲ್ಲಿ ನೀವು ಪ್ಲಾಟಿನಮ್ ಕಾರ್ಡ್ನ ತಂದು 5ನ ಆ್ಯಡ್ ಮಾಡಿದ್ರೆ ಇದು ಪ್ಯೂರ್ ಸೀಕ್ವೆನ್ಸು. ನೋಡಿ, ಇದು ಸೆಟ್ಟು QQQ. ಈ ಥರ ನೀವು ಸೆಟ್ಟೆ ಮಾಡ್ಕೋಬೇಕೈತೆ. ನೀವು ಸೆಟ್ಟು ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ರಮ್ಮಿನ ಮಾಡಬೇಕು ಅಂದರೆ ಒಂದು ರಿಯಲ್ ಸೀಕ್ವೆನ್ಸ್ ಬೇಕೇ ಬೇಕು, ಅಂದರೆ ಪ್ಯೂರ್ ಸೀಕ್ವೆನ್ಸ್ ಬೇಕೇ ಬೇಕು. ಅದು ಪ್ಯೂರ್ ಸೀಕ್ವೆನ್ಸ್ ಅಂದರೆ ಇಲ್ಲಿ ನೋಡಿ, 2 3 4 5 ಈ ಥರ ಪ್ಯೂರ್ ಸೀಕ್ವೆನ್ಸ್ ಆಗಬೇಕು. ಇಲ್ಲಾಂದರೆ ನೀವು ಸೆಟ್ಟಲ್ಲೂ ಪ್ಯೂರ್ ಮಾಡ್ಬೋದು. ಯಾಕೆಂದರೆ ಇನ್ನೊಂದು ಸಿಂಬಲ್ ಕ್ಯೂ ಬರುತ್ತಲ್ಲ ಇಲ್ಲಿ, QQQ, ಅದನ್ನ ತಂದು ಆ್ಯಡ್ ಮಾಡಿದ್ರೆ ನೀವು ಅದು ಥರ ಪ್ಯೂರ್ ಸೀಕ್ವೆನ್ಸ್ ಸೆಟ್ ಆಗುತ್ತೆ. ಅಂದರೆ ನೀವು ಸೀಕ್ವೆನ್ಸ್ನ ಇರಲೇಬೇಕು, ಪ್ಯೂರ್ ಸೀಕ್ವೆನ್ಸ್ ಇರಲೇಬೇಕು. ಅದರಲ್ಲಿ ನೀವು 3 4 5 ಈ ಥರ ಮಾಡ್ಬೋದು. ನೀವು ರಮ್ಮಿನ ಮಾಡಬೇಕು ಅಂದರೆ ಈ ಸೆಟ್ನ ನೀವು ಎಲ್ಲನ ತಂದು ಜೋಡಿಸ್ಬಿಟ್ರೆ ಆಗಲ್ಲ. ಸೆಟ್ ಅಂದರೆ ಪರ ಲಿಮಿಟ್ ಇರೋದು 2 2, ಅದನ್ನ ತಿಳ್ಕೊಬೇಕಾಗುತ್ತೆ. ನೀವು ಬರೀ ಸೆಟ್ಟನ್ನೇ ತಂದು ಜೋಡಿಸ್ಬಿಟ್ಟು ರಮ್ಮಿ ಆಗೋಯ್ತು ಅಂದರೆ ಆಗಲ್ಲ. ಇದನ್ನ ನೀವು ನೋಡೋದಕ್ಕಿಂತ ಆಡಿ ಪ್ರ್ಯಾಕ್ಟೀಸ್ ಮಾಡಬೇಕು. ನೋಡಿ, ಇನ್ನೊಂದು ಕಾರ್ಡ್ನ ನಮಗೆ ನಿಮಗೆ ತೋರಿಸ್ತಾ ಇದ್ದೀನಿ. ವ್ಯಾಲಿಡ್ ಪ್ಯೂರ್ ಸೀಕ್ವೆನ್ಸ್ 1 3 4 5 6 ಅಂತ ಇದೆ. ಇದು ಪ್ಯೂರ್ ಸೀಕ್ವೆನ್ಸು. ಇಲ್ಲಿ ನೋಡಿ,